ಸಾಮೂಹಿಕ ವಿವಾಹ ನೆಪದಲ್ಲಿ ಮತದಾರರಿಗೆ ಗಾಳ. ನವದಂಪತಿಗಳಿಗೆ ಸೀಮೆ ಹಸು 50,000 ರೂಪಾಯಿ ಗಿಫ್ಟ್. ಹೊಸಬಾಳಿನ ಹೊಸಿಲಲ್ಲಿ ನಿಂತಿರುವ ನವಜೋಡಿಗಳಿಗೆ ಶುಭವಾಗಲಿ. ಇಬ್ಬರು ಒಬ್ಬರ ಮನಸ್ಸನ್ನ ಒಬ್ಬರು ಅರಿತು ಸುಖ ಸಂಸಾರ ನಡೆಸಲಿ. ಆದರೆ ಇಂಥ ಮದುವೆಗಳ ವಿಚಾರದಲ್ಲೂ ಈಗ ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ತಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಸಮೀಪದ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ನಿನ್ನೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. 212 ನವಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಇದಕ್ಕೂ ಮೊದಲು ಕಾಂಗ್ರೆಸ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಇಲ್ಲಿ ಮದುವೆಯಾಗೋ ನವಜೋಡಿಗಳಿಗೆ ಭರ್ಜರಿ ಗಿಫ್ಟ್ ನೀಡೋದಾಗಿ ಭರವಸೆ ನೀಡಿದ್ರು. ಅದರಂತೆ ಎಲ್ಲಾ ಜೋಡಿಗಳಿಗೂ ತಾವು ನೀಡಿದ ಭರವಸೆ ಈಡೇರಿಸುವ ಮೂಲಕ ಮುಂದಿನ ವಿಧಾನಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷೆ ಅನ್ನೋದನ್ನ ಗಟ್ಟಿ ಮಾಡಿಕೊಂಡ್ರು. ಇನ್ನು ಇದೇ ಮದುವೆ ಸಮಾರಂಭದಲ್ಲಿ ಶಾಸಕರ ಏಕೈಕ ಪುತ್ರ ಅಭಿಷೇಕ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ವಿಶೇಷವಾಗಿತ್ತು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಮೂಲಕ ಬಾಗೇಪಲ್ಲಿಗೆ ಆಗಮಿಸಿ ನವ ವಿವಾಹಿತರಿಗೆ ಶುಭ ಹಾರೈಸಿದ್ರು. ಈ ಸಾಮೂಹಿಕ ಮದುವೆ ಮಹೋತ್ಸವದಲ್ಲಿ ಅವರ ಮಗನ ಮದುವೆ ಬಿಂದು ಬಿಂದು ನಡೀತಾ ಇದೆ. ಆ ಮದುವೆಯನ್ನು ಕೂಡ ಏರ್ಪಾಟ್ ಮಾಡಿದ್ದಾರೆ. ಅಭಿಷೇಕ್ ಅವರಿಗೆ ಬಿಂದುವಿಗೆ ಶುಭವಾಗಲಿ ಅಂತೇಳಿ ಹಾರೈಸಿ ನನ್ನ ಅವರಿಗೆ ಕೋರ್ತಾ ಇದ್ದೇನೆ. ಆಮೇಲೆ ಹೊಸದಾಗಿ ನವದಂಪತಿಗಳಾಗ್ತಕ್ಕಂಥ ಎಲ್ಲ 212 ಜೋಡಿ ಮದುವೆಗಳನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲ ನವದಂಪತಿಗಳಿಗೂ ಕೂಡ ಶುಭವಾಗಲಿ ಅಂತೇಳಿ ಹಾರೈಸಿ. ಸಾಮೂಹಿಕ ಮದುವೆಗೆ ಯುವಕ ಯುವತಿಯರನ್ನ ಸೆಳೆಯಲು ಸುಬ್ಬಾರೆಡ್ಡಿ ಮಾಸ್ಟರ್ ಪ್ಲಾನ್ ಮಾಡಿದ್ದು ಇಲ್ಲಿ ಮದುವೆಯಾದ್ರೆ ವಧುವರರಿಗೆ 50,000 ರೂಪಾಯಿ ಮೌಲ್ಯದ ಒಂದು ಹಸು ಹಾಗೂ 50,000 ರೂಪಾಯಿ ಧನ ಸಹಾಯ, ತಾಳಿ, ಕಾಲುಂಗುರ ಸೇರಿದಂತೆ ಗಂಗಾ ಕಲ್ಯಾಣ ಯೋಜನೆಯಡಿ ಬೋರ್ವೆಲ್ ಮಂಜೂರು ಮಾಡೋ ಆಫರ್ ನೀಡಿದ್ರು. ಸಾಲ ಮಾಡಿ ಮದುವೆ ಮಾಡ್ತಾ ಇದ್ರು. ಆ ಸಾಲದ ಸುಲಿಗೆ ಸಿಕ್ಕಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು. ಸರಳ ವಿವಾಹವನ್ನು ಮಾಡಿ ಅವ್ರಿಗೆ ಆರ್ಥಿಕವಾಗಿ ಸಹಾಯ ನೀಡಬೇಕಂತ ಉದ್ದೇಶದಿಂದ ಸುಮಾರು ವರ್ಷಗಳಿಂದ 21 ವರ್ಷದಿಂದ ಮಾಡಿ ಇದು 22ನೇ ವರ್ಷ ಮಾಡ್ತಾ ಇದ್ದೀವಿ. ಇಲ್ಲೇ ಎಲ್ಲ ಸೀಮೆ ಹಸುಗಳನ್ನು ಕಟ್ಟಾಕಿದ್ದೀವಿ. ಎಲ್ಲ ಹಸುಗಳನ್ನು ಈಗ ಇಲ್ಲೇ ದಂಪತಿ ಕೂರಿಸ್ಕೊಂಡಿದ್ದೀನಿ. ಅವ್ರಿಗೆ ಒಳ್ಳೆ ಭೋಜನ ಕೊಟ್ಟು ಮತ್ತು ಅವ್ರ ತಾಯಿ ತಂದೆ ಸ್ಥಾನದಲ್ಲಿ ನಿಂತು ಅವ್ರಿಗೊಂದು ಕಾಮಧೇಯವನ್ನು ಕೊಟ್ಟು ಅವ್ರ ಮನೆ ತುಂಬಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ. ಒಟ್ನಲ್ಲಿ ಅದೇನೇ ಇರಲಿ, ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಮೂಲಕ ನೂರಾರು ಜೋಡಿಗಳ ಮದುವೆಗೆ ನೆರವಾಗುವುದರ ಜೊತೆಗೆ ಜೀವನೋಪಾಯಕ್ಕಾಗಿ ಸೀಮೆ ಹಸು ಹಾಗೂ ಧನ ಸಹಾಯ ಮಾಡಿರೋದು ಸಂತಸದ ಸಂಗತಿ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ರಾಜಪ್ಪ, ವಿಸ್ತಾರ ನ್ಯೂಸ್, ಚಿಕ್ಕಬಳ್ಳಾಪುರ. ವಿಸ್ತಾರ ನ್ಯೂಸ್, ನಿಖರ ಜನಪರ.